ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹುರುಳಿಕಾಳು ಚಟ್ನಿ ಮಾಡೋದು ಹೆಂಗೇಳಿ ತೋರಿಸ್ತಾ ಇದ್ದೆ. ಒಂದು ಬಾಂಡ್ಲಿಗೆ ಒಂದು 2 ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕಿದ್ದೆ. ತೆಂಗಿನೆಣ್ಣೆ ಬಿಸಿ ಆದಮೇಲೆ 1-3 ಟೇಬಲ್ ಸ್ಪೂನು ಹುರುಳಿಕಾಳು ಹಾಕಿದ್ದೆ. ಹುರುಳಿಕಾಳು ಸ್ವಲ್ಪ ಹುರ್ಕೊಳ. ಹುರುಳಿಕಾಳು ಸ್ವಲ್ಪ ಕೆಂಪಾದಮೇಲೆ ಖಾರಕ್ಕೆ 3 ಒಣಮೆಣಸಿನಕಾಯಿ ಹಾಕಿದ್ದೆ. ನಿಮಗೆ ಜಾಸ್ತಿ ಬೇಕಾದ್ರೆ ಹಾಕೊಳ್ಳಿ. ಒಂದೆರಡು ಸಲ ಕರಿಬೇವು. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿರಿ. ಮತ್ತು ಲಾಸ್ಟಲ್ಲಿ ಇಂಗು 1 ಚಿಟಿಕೆ ಹಾಕಿದ್ರೆ ಸಾಕಾಗ್ತದೆ ಇಂಗು. ಮತ್ತು ರುಚಿಗೆ ಹುಣಸೆಹಣ್ಣು. ಇದ್ರ ಜೊತೆಗೆ ತೆಂಗಿನಕಾಯಿ ಆ್ಯಡ್ ಮಾಡಿದ್ದೆ ನಾನು. ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ರೆ ಆಯ್ತು. ಮತ್ತು ರುಚಿಗೆ ಉಪ್ಪು. ಈಗ ಸಿಂಪಲ್ಲಾಗಿ ಹುರುಳಿಕಾಳು ಚಟ್ನಿ ರೆಡಿ ಆಯಿತು.